ಇನ್ ಟಿ ಟ್ವೆಂಟಿ ಕ್ರಿಕೆಟ್ ಹಿಸ್ಟ್ರಿ ಅಂತಂದರೆ ಯುಜ್ವೇಂದ್ರ ಚಹಲ್ ಅರ್ಥ ಆಯ್ತಾ ಸೊ ಯುಜೇಂದ್ರ ಚಹಲ್ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಟೀಮ್ ಇಂಡಿಯಾಗೆ ಇನ್ ಟಿ ಟ್ವೆಂಟಿ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಕ್ಲಿಯರ್ ಸೊ ಯುಜೇಂದ್ರ ಚಹಲ್ ಅವರು ಯಾವ ಸ್ಟೇಟ್ ಅವರು ಯಾವ ಸ್ಟೇಟ್ ಅವ್ರು ಎಲ್ಲಿ ಬೋರ್ನ್ ಆದರು ಬಾರ್ನ್ ಇನ್ ಹರಿಯಾಣ ಮೇನ್ ಆಗಿ ಗೊತ್ತಾಯ್ತು ಟೀಮ್ ಇಂಡಿಯಾ ಇಂಡಿಯಾದ ಕ್ರಿಕೆಟ್ ಟೀಮ್ ಪ್ಲೇಯರ್ ಅಂತ ಬಟ್ ಐ ಪಿ ಎಲ್ ಅಲ್ಲಿ ಯಾವ ಟೀಮ್ಗೆ ಆಡ್ತಾ ಇದ್ದಾರೆ ಇವರು ಹೇಳಿ ಆರ್ ಸಿ ಬಿನಾ ಆಹಾರ ಅಂತ ಬರೋ ತಕ್ಷಣ ಆರ್ ಸಿ ಬಿ ಬಟ್ ನೆನಪಾಗೋದು ಬಟ್ ಇವರು ಇವಾಗ ಕರೆಂಟ್ಲಿ ಈಸ್ ಪ್ಲೇಯಿಂಗ್ ಇನ್ ರಾಜಸ್ಥಾನ್ ರಾಯಲ್ಸ್ ಹ್ಞೂ ಕರೆಕ್ಟ್ ಅಲ್ವಾ ಸೊ ಇವಾಗ ಇವರು ರಾಜಸ್ಥಾನ್ ರಾಯಲ್ಸ್ ಇದ್ದಾರೆ ಬಟ್ ಒಂದು ಪ್ರೌಡ್ ಮೂಮೆಂಟ್ ಎಕ್ಸ್ ಆರ್ ಸಿ ಬಿ ಇವರು ಆರ್ ಸಿ ಬಿ ಐಲ್ಲಿ ಆಡ್ತಿದ್ರು ಸೊ ರಾಜಸ್ಥಾನ್ ರಾಯಲ್ಸಲ್ಲಿ ಇವಾಗ ಆಡ್ತಿದ್ದಾರೆ ಕ್ಲಿಯರ್ ಸೊ ನೆಕ್ಸ್ಟ್ ಇದು ದ ನೆಕ್ಸ್ಟ್ ಕ್ವೆಶನ್ ಸೆಕೆಂಡ್ ಒನ್ ಬನ್ನಿ ಹೂ ಇನಾಗರೇಟೆಡ್ ಸೂರಜ್ ಕುಂದ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ಸ್ ಮೇಳ ಇನ್ ಫರೀದಾಬಾದ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ ತಿಳ್ಕೊಳ್ಳಿ ಸೂರಜ್ ಕುಂದ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಮೇಳ ಏನಂತ ಸೊ ನೋಡಿ ಇದು ಥರ್ಟಿ ಸಿಕ್ಸ್ತ್ ಮೇಳ ಥರ್ಟಿ ಸಿಕ್ಸ್ತ್ ಕ್ರಾಫ್ಟ್ ಮೇಳ ಫರೀದಾಬಾದಲ್ಲಿ ನಡೆಯೋದು ಇದನ್ನು ಯಾರು ಇನಾಗ್ರೇಟ್ ಮಾಡಿದ್ರು ಅಂತ ಕೇಳಿದ್ದಾರೆ ಸೊ ಯಾರಪ್ಪ ದ ಆನ್ಸರ್ ಇಸ್ ಜಗದೀಪ್ ಧನ್ಕರ್ ಹೂ ಇಸ್ ಜಗದೀಪ್ ಧನ್ಕರ್ ಯಾರು ಇವರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಲಿಯರ್ ಸೊ ರಿಮೇನಿಂಗ್ ಆಪ್ಷನ್ ಬಗ್ಗೆ ಸ್ವಲ್ಪ ತಿಳ್ಕೋಣ ಏನಿದೆ ಫಸ್ಟ್ ಆಪ್ಷನ್ ನರೇಂದ್ರ ಮೋದಿ ಗೊತ್ತು ಎಲ್ರಿಗೂ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಇಂಡಿಯಾ ಜಗದೀಪ್ ಧನ್ಕರ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಕ್ಲಿಯರ್ ಸೊ ನೆನ್ಪಿಟ್ಟು ಇಷ್ಟು ಯಾರು ಇನಾಗ್ರೇಟ್ ಅಂದರೆ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಸೊ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ತ್ರೀ ಇಂಡಿಯಾ ರೈಸಸ್ ಟು ವಿಚ್ ಪೊಸಿಷನ್ ಇನ್ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಐ ಬಿ ಐ ವರ್ಲ್ಡ್ ಬಾಕ್ಸಿಂಗ್ ರ್ಯಾಂಕಿಂಗ್ ಸೊ ನೋಡಿ ಐ ಬಿ ಐ ಅಂತಂದರೆ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಸೊ ವೆರಿ ಇಂಪಾರ್ಟೆಂಟ್ ನಾವು ಬರೀ ಕ್ರಿಕೆಟ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಸೊ ಇದನ್ನು ಸ್ಪೋರ್ಟ್ಸ್ ಅಂಡರ್ಲೇ ಬರುತ್ತಲ್ವಾ ಸೊ ಕ್ರಿಕೆಟ್ ಬಗ್ಗೆ ಅಷ್ಟೇ ನಮಗೆ ಗೊತ್ತಿರೋದಲ್ಲ ಎಲ್ಲ ಸ್ಪೋರ್ಟ್ಸ್ ಬಗ್ಗೆಯೂ ಗೊತ್ತಿರಬೇಕು ಬಾಕ್ಸಿಂಗ್ ಏನು ಹಾಕಿಯಲ್ಲಿ ಎಷ್ಟಿದೆ ಕ್ರ್ಯಾಂಕು ಇಂಡಿಯಾ ಸೊ ಯಾವುದು ಯಾವಾಗ ಹಾಕಿ ನಮಗೆ ಗೆತ್ತು ಯಾವ್ದು ಮೆಡಲ್ ಸಿಕ್ಕಿದೆ ನಮಗೆ ಹಾಕಿಯಲ್ಲಿ ಸೊ ಅದೆಲ್ಲ ನೆನ್ಪಿಟ್ಟು ಹೋಣ ಕಲ್ಯಾಣ ನೋಡಿ ಒನ್ ಬೈ ಒನ್ ಕರೆಂಟ್ ಅಫೇರ್ಸಲ್ಲಿ ಇದೇ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಅಂದ ತಕ್ಷಣ ಬರೀ ಕ್ರಿಕೆಟ್ ಅಷ್ಟೇ ಬರಲ್ಲ ಎಲ್ಲ ಬರುತ್ತೆ ಇನ್ಕ್ಲೂಡ್ ಇರುತ್ತೆ ಸೊ ಇಲ್ಲಿ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನಲ್ಲಿ ಇಂಡಿಯಾ ಎಷ್ಟನೇ ರ್ಯಾಂಕಿಗೆ ರೈಸ್ ಆಯಿತು ಇಂಡಿಯಾ ರೈಸ್ಡ್ ಟು ವಿಚ್ ಪೊಸಿಷನ್ ಇನ್ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ವರ್ಲ್ಡ್ ಬಾಕ್ಸಿಂಗ್ ರ್ಯಾಂಕಿಂಗ್ಸ್ ಎಷ್ಟಪ್ಪ ಅಂತಂದರೆ ದ ಆನ್ಸರ್ ಈಸ್ ತ್ರೀ ಥರ್ಡ್ ಪೊಸಿಷನ್ಗೆ ರೈಸ್ ಆಗಿದೆ ಅಂದರೆ ಮತ್ತೆ ಫಸ್ಟ್ ಪೊಸಿಷನ್ ಯಾವುದು फर्स्ट इरो खज़कस्तान, खज़कस्तान। सेकेंड इरो जाओ दापा, गोदी दिया, थर्ड, अवर, इंडिया, क्लियर? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಬಟ್ ಪಾಯಿಂಟ್ಸ್ ಬೇಕಲ್ವಾ ಎಷ್ಟನೇ ಪಾಯಿಂಟ್ ತೊಗೊಂಡು ಥರ್ಡಿಗೆ ಬಂದಿದೆ ಇದು ಫಸ್ಟಿಗೆ ಇರೋದಕ್ಕೆ ಯಾವ್ದು ಎಷ್ಟನೇ ಪಾಯಿಂಟ್ ಇದೆ ಸೊ ನೋಡೋಣ ಪಾಯಿಂಟ್ಸ್ ಇದಕ್ಕೆ ಫಾರ್ಟಿ ಏಯ್ಟ್ ತೌಸಂಡ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಸೊ ಇದಕ್ಕೆ ಥರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ನಮ್ಮ ಇಂಡಿಯಾಗೆ ಥರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಕ್ಲಿಯರ್ ಸೊ ಪ್ಲೀಸ್ ಡು ರಿಮೆಂಬರ್ ಓಕೆನಾ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಫೋರ್ತ್ ಒನ್ ವೆನ್ ದ ವರ್ಲ್ಡ್ ಕ್ಯಾನ್ಸರ್ ಡೇ ಮಾರ್ಕ್ಡ್ ನೋಡಿ ವರ್ಲ್ಡ್ ಕ್ಯಾನ್ಸರ್ ಡೇ ನಾವು ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಯಾವಾಗ ಮಾರ್ಕ್ ಆಗಿದೆ ಅಂತಂದರೆ ಇಟ್ ಇಸ್ ಫೆಬ್ರವರಿ ಫೋರ್ ಕರೆಕ್ಟ್ ಅಲ್ವಾ ಯಾವುದಕ್ಕಪ್ಪ ಟು ಸ್ಪ್ರೆಡ್ ಅವೇರ್ನೆಸ್ ಆಫ್ ಕ್ಯಾನ್ಸರ್ ಕ್ಯಾನ್ಸರ್ನ ಅವೇರ್ನೆಸ್ ಸ್ಪ್ರೆಡ್ ಮಾಡೋದಕ್ಕೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಆ್ಯಂಡ್ ಟು ಎನ್ಕರೇಜ್ ದ ಪ್ರೊಟೆಕ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಪ್ರಿವೆನ್ಷನ್ ಯಾವ ರೀತಿ ನಾವು ಅದನ್ನು ನಾವು ಟ್ರೀಟ್ಮೆಂಟ್ ತೊಗೋಬೇಕು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಯಾವುದೇ ರೀತಿ ಡಿಕ್ಟೇಟ್ ಮಾಡಿ ಡಿಟೆಕ್ಟ್ ಮಾಡಬೇಕು ಸೊ ಅದನ್ನು ಮಾಡೋಕ್ಕೋಸ್ಕರ ನಾವು ವರ್ಲ್ಡ್ ಕ್ಯಾನ್ಸರ್ ಡೇನ ಸೆಲೆಬ್ರೇಷನ್ ಮಾಡ್ತೀವಿ ಕ್ಲಿಯರ್ ಓಕೆ ವಿಲ್ ಮೂ ಟು ದ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಫೈವ್ ವೆನ್ ದ ಶ್ರೀಲಂಕಾ ಸೆಲೆಬ್ರೇಟ್ ಇಟ್ಸ್ ಇಂಡಿಪೆಂಡೆನ್ಸ್ ಡೇ ಎವ್ರಿ ಇಯರ್ ಓಕೆ ನಮ್ದು ನಾವು ಇಂಡಿ ಇಂಡಿಯಾದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಲ್ವಾ ಅದೇ ರೀತಿ ಶ್ರೀಲಂಕಾ ಯಾವಾಗ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡುತ್ತೆ ಇಟ್ ಈಸ್ ಫೆಬ್ರವರಿ ಫೋರ್ ಸೊ ನೋಡಿ ಶ್ರೀಲಂಕಾ ಗಾಟ್ ಫ್ರೀಡಮ್ ಫ್ರಮ್ ಬ್ರಿಟಿಷ್ ರೂಲ್ ಆನ್ ಫೆಬ್ ಫೋರ್ ನೈನ್ಟೀನ್ ಫಾರ್ಟಿ ಏಯ್ಟ್ ಇಂಡಿಯಾದ ಫ್ರೀಡಮ್ ಯಾವಾಗ ಸಿಕ್ತಂತ ಹೇಳಿದಾಗ ನಾವು ನಾ ಅಗಸ್ಟ್ ಫಿಫ್ಟೀನ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಯಾವಾಗ ಅಂತೀವಿ ಆ ಥರ ಅಂತೀವಲ್ವಾ ಸೊ ಸೇಮ್ ವೇ ಫೆಬ್ ಫೋರ್ ನೈನ್ಟೀನ್ ಫಾರ್ಟಿ ಏಯ್ಟ್ಗೆ ಶ್ರೀಲಂಕಾ ಗಾಟ್ ಫ್ರೀಡಮ್ ಫ್ರಮ್ ಬ್ರಿಟಿಷ್ ರೂಲ್ ಕ್ಲಿಯರ್ ಸೊ ಅದನ್ನು ಫೆಬ್ರವರಿ ಫೋರ್ ಎವ್ರಿ ಇಯರ್ ಅವರು ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾರೆ ಕ್ಲಿಯರ್ ವಿಲ್ ಮೂ ಟು ದ ನೆಕ್ಸ್ಟ್ ಓಕೆ ಇನ್ ವಿಚ್ ಸ್ಟೇಟ್ ಏಷ್ಯಾಸ್ ಸೆಕೆಂಡ್ ಆ್ಯಂಡ್ ಕಂಟ್ರೀಸ್ ಫಸ್ಟ್ ಕೇಬಲ್ ಸಸ್ಪೆನ್ಷನ್ ಬ್ರಿಡ್ಜ್ ಈಸ್ ಬೀಂಗ್ ಕನ್ಸ್ಟ್ರಕ್ಟೆಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸೊ ನೋಡಿ ಕೇಬಲ್ ಸಸ್ಪೆನ್ಷನ್ ಬ್ರಿಡ್ಜ್ ಅದು ಕಂಟ್ರೀಸ್ ಫಸ್ಟ್ ಕೇಬಲ್ ಸಸ್ಪೆನ್ಷನ್ ಬ್ರಿಡ್ಜ್ ಯಾವ ಸ್ಟೇಟಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ದಟ್ ಈಸ್ ಉತ್ತರಾಖಂಡ್ ಸೊ ಇದಕ್ಕೆ ನೇಮ್ ಇದೆ ಅಲ್ವಾ ನೇಮ್ ಇರಲೇಬೇಕಲ್ವಾ ಬ್ರಿಡ್ಜ್ ನೇಮ್ ಏನಪ್ಪಾ ಅಂತಂದ್ರೆ ಬಜರಂಗ್ ಸೇತು ದ ನೇಮ್ ಆಫ್ ದಟ್ ಬ್ರಿಡ್ಜ್ ಈಸ್ ಬಜರಂಗ್ ಸೇತು ಕ್ಲಿಯರ್ ಸೊ ಇದು ನೋಡಿ ಫೇಮಸ್ ನಮ್ದು ಫಸ್ಟ್ ಗೆ ಒಂದು ಬ್ರಿಡ್ಜ್ ಇತ್ತು ಫೇಮಸ್ ಬ್ರಿಡ್ಜ್ ದಟ್ ಈಸ್ ಲಕ್ಷ್ಮಣ್ ಜೂಲಾ ಅಂತ ದಿಸ್ ಈಸ್ ನೈಂಟಿ ಇಯರ್ ಓಲ್ಡ್ ಬ್ರಿಡ್ಜ್ ತೊಂಬತ್ತು ವರ್ಷ ಹಿಂದಿಂದು ಓಲ್ಡ್ ಬ್ರಿಡ್ಜ್ ಇದು ಸೊ ಇದ್ರದ್ದು ಪಕ್ಕದಲ್ಲೇ ಇದನ್ನು ಕಟ್ಟಿಸ್ತಿದ್ದಾರೆ ಇವಾಗ ಯಾವುದೋ ಬಜರಂಗ್ ಸೇತುನ ಎಲ್ಲಿ ಉತ್ತರಾಖಂಡಲ್ಲಿ ಕ್ಲಿಯರ್ ಸೊ ಇದು ಇವಾಗ ಕ್ಲೋಸ್ ಆಗಿದೆ ಲಕ್ಷ್ಮಣ್ ಜೂಲಾ ಅನ್ನೋದು ಕ್ಲೋಸ್ ಮಾಡಿದ್ದಾರೆ ಪೆಡಸ್ಟ್ರಿಯನ್ಗೆ ಏನಕ್ಕೆ ಅದು ಸ್ವಲ್ಪ ಜಾಸ್ತಿ ಇದರಲ್ಲಿ ಇಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ ಸೊ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಸೊ ಅದ್ರ ಸಲುವಾಗಿ ಬಜರಂಗ್ ಸೇತು ಅನ್ನೋದನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಈ ಇಯರ್ ಅದು ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಕ್ಲಿಯರ್ ಸೊ ಎಷ್ಟು ಕ್ರೋರ್ ಖರ್ಚು ಮಾಡಿದ್ದಾರೆಪ್ಪ ಇದಕ್ಕೆ ಸಿಕ್ಸ್ಟಿ ಫೈವ್ ಕ್ರೋರ್ ಖರ್ಚು ಖರ್ಚು ಮಾಡಿದ್ದಾರೆ ಕ್ಲಿಯರ್ ಸೊ ಇಷ್ಟು ನೆನಪಿಟ್ಟು ಸೊ ಎಲ್ಲಿ ಉತ್ತರಾಖಂಡಲ್ಲಿ ಉತ್ತರಾಖಂಡಲ್ಲಿ ಎಲ್ಲಿಯಪ್ಪ ಅಂತಂದರೆ ಇಟ್ ಈಸ್ ರಿಷಿಕೇಶ್ ಉತ್ತರಾಖಂಡ್ ಕ್ಲಿಯರ್ ಪ್ಲೀಸ್ ಡೂ ರಿಮೆಂಬರ್ ನೆಕ್ಸ್ಟ್ ಒನ್ ಕ್ವೆಶನ್ ನಂಬರ್ ಸೆವೆನ್ ಸೊ ಏನಿದೆ ಸಮತಾ ಕುಂಭ ಮೇಳ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್ ವೆರಿ ಗುಡ್ ಕ್ವಶನ್ ನೋಡಿ ಸಮತಾ ಕುಂಭ ಮೇಳ ಯಾವ ಸ್ಟೇಟಿಗೆ ರಿಲೇಟ್ ಆಗಿದೆ ಅಂತಂದ್ರೆ ದ್ಯಾಟ್ ಈಸ್ ತೆಲಂಗಾಣ ಸೊ ಈ ಮೇಳ ಯಾವಾಗ ನಡೆಯುತ್ತೆ ಇಟ್ ಇಸ್ ಬೀಂಗ್ ಸ್ಟಾರ್ಟೆಡ್ ಫ್ರಮ್ ಫೆಬ್ ಟು ಟು ಫೆಬ್ ಫೋರ್ಟೀನ್ ಯಾವ ಪ್ರಿಮಸ್ ಅಂದರೆ ಇದು ರಿಲೇಟ್ ಇದೆ ಅಂತಂದ್ರೆ ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ದ ಆನ್ ದ ಪ್ರಿಮಝಸ್ ಆಫ್ ಸ್ಟ್ಯಾಚು ಆಫ್ ಈಕ್ವಾಲಿಟಿ ಏನಿದೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಎಲ್ಲಾದರೂ ಕೇಳಿದೀರಾ ಸ್ಟ್ಯಾಚು ಆಫ್ ಈಕ್ವಾಲಿಟಿ ಹ್ಞೂ ಕೇಳಿದರೆ ಬೇಗ ಹೇಳ ಅಂದರೆ ಯಾವ ಸ್ಟ್ಯಾಚ್ಯುಗೆ ಇದನ್ನು ನಾವು ನೇಮ್ ಕೊಟ್ಟಿದ್ದೀವಿ ಸ್ಟ್ಯಾಚು ಆಫ್ ಈಕ್ವ್ಯಾಲಿಟಿ ಅಂತ ನಿಮಗೆ ಗೊತ್ತು ಸ್ಟ್ಯಾಚು ಆಫ್ ಯುನಿಟಿ ಏನಪ್ಪ ಸ್ಟ್ಯಾಚು ಆಫ್ ಯುನಿಟಿ ಯಾವ ಸ್ಟ್ಯಾ ಸ್ಟ್ಯಾಚ್ಯುಗೆ ನಾವು ನೇಮ್ ಕೊಟ್ಟಿದ್ದೀವಿ ಸ್ಟ್ಯಾಚು ಆಫ್ ಯುನಿಟಿ ಅಂತಂದರೆ ಇಟ್ ಅ ಸ್ಟ್ಯಾಚು ಆಫ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೊ ಅದೇ ರೀತಿ ಸ್ಟ್ಯಾಚ್ಯು ಆಫ್ ಈಕ್ವಾಲಿಟಿ ಅಪ್ಪ ಅಂತಂದರೆ ದ ಸ್ಟ್ಯಾಚು ಆಫ್ ಯಾರಿಗೆ ಸಂಬಂಧಪಡುತ್ತೆ ಸ್ಟ್ಯಾಚು ಅಂತಂದರೆ ರಾಮಾನುಜಾಚಾರ್ಯ ರಾಮಾನುಜಾರ್ಯ ಪ್ಲೀಸ್ ಡು ರಿಮೆಂಬರ್ ದೀಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಈ ಥರ ಕ್ವೆಶನ್ಸು ಎಕ್ಸಾಮ್ಸ್ಗೆ ಸ್ಟ್ಯಾಚು ಆಫ್ ಇಕ್ವಾಲಿಟಿ ಅಂತಂದರೆ ರಾಮಾನುಜಾಚಾರ್ಯ ಬರುತ್ತೆ ಸ್ಟ್ಯಾಚು ಆಫ್ ಯೂನಿಟಿ ಅಂತಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲಿಗೆ ಬರುತ್ತೆ ಸೊ ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅದರದ್ದು ಮೇಳ ಇದು ಅದಕ್ಕೆ ರಿಲೇಟ್ ಆಗಿರೋ ಮೇಳ ಅದು ನಡೆಯೋದು ತೆಲಂಗಾಣದಲ್ಲಿ ಕ್ಲಿಯರ್ ಸೊ ಬಟ್ ಸ್ಟ್ಯಾಚು ಆಫ್ ಇಕ್ವಾಲಿಟಿ ಅಂತಂದ್ರೆ ರಾಮಾನುಜಾಚಾರ್ಯ ಸ್ಟ್ಯಾಚು ಅಂತ ಗೊತ್ತಾಯಿತು ಎಷ್ಟು ಫೀಟ್ ಇದೆ ಅಪ್ಪ ಇದು ಟೂ ಒನ್ ಸಿಕ್ಸ್ ಫೀಟ್ ಇದೆ ಸಿಕ್ಸ್ಟಿ ಸಿಕ್ಸ್ ಮೀಟರ್ ಕ್ಲಿಯರ್ ತೆಲಂಗಾಣದಲ್ಲಿ ಇದೆ ಇದು ಸೊ ತೆಲಂಗಾಣದಲ್ಲಿ ಯಾವ ವಿಲೇಜ್ ಅಂತ ಕೇಳಿದರೆ ದಟ್ ಇಸ್ ಮುಚಿಂತಾಲ ಮುಚಿಂತಾಲ ವಿಲೇಜ್ ಕ್ಲಿಯರ್ ಇಷ್ಟೆಲ್ಲ ನೆನಪಿಟ್ಟುಕೊಳ್ಳಿ ಯೂಸ್ ಆಗುತ್ತೆ सो नेक्स्ट क्वेश्चन नंबर ए इनगोरटेड द फोटी सिक्त इंटर न्याशनल कोलकता बुक् फेर एट साे फार्टिसक्स्त इंटर इंटरनेशनल कोलकाता बुक फेयर यार इनगोरप ममता बनर्जी क्लियर सो ममता बनर्जी और यार सी एम आफ वेस्ट बेंगा नेक्स्ट नरेंद्र मोदी गुट एन चंद्रबाबु नायु

ಫುಲ್ ಫಾರ್ಮ್ ಮತ್ತು ಶಾರ್ಟ್ ಫಾರ್ಮ್ ನೋಡ್ಕೊಳ್ಳಿ ಶಾರ್ಟ್ ಫಾರ್ಮ್ ಏನು ಡಿ ಸಿ ಜಿ ಐ ಫುಲ್ ಫಾರ್ಮ್ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಸೊ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಡ್ರಗ್ಸ್ ಜನರಲ್ ಕಂಟ್ರೋಲರ್ ಆಫ್ ಇಂಡಿಯಾ ದ ಆನ್ಸರ್ ಈಸ್ ಡಾಕ್ಟರ್ ರಾಜೇ ರಾಜೀವ್ ಸಿಂಗ್ ರಘುವಂಶಿ ಸೊ ಪ್ರೀವಿಯಸ್ ಯಾರಪ್ಪ ಇವ್ರಿಗಿನ ಮೊದಲಿದ್ದು ದಟ್ ಈಸ್ ವಿ ಜಿ ಸೋಮನಿ ಕ್ಲಿಯರ್ ಇವ್ರಿಗಿನ ಮೊದಲಿದ್ದು ಯಾರು ಏನಾದರೂ ಐಡಿಯಾ ಗೊತ್ತಿದೆಯಾ ಡಿ ಸಿ ಜಿ ಐ ಬಗ್ಗೆ ಸೊ ಇವಾಗ ನ್ಯೂಲಾಗಿ ಆಗಿ ಅಪಾಯಿಂಟ್ ಆಗಿರೋದು ಡಾಕ್ಟರ್ ರಾಜೀವ್ ಸಿಂಗ್ ರಘುವಂಶಿ ಇವ್ರದ್ದು ಪ್ರೀವಿಯಸ್ ಇದ್ದಿದ್ದು ವಿ ಜಿ ಸೋಮನಿ ಅವ್ರದ್ದು ಪ್ರೀವಿಯಸ್ ಇದ್ದಿದ್ದು ಈಶ್ವರ್ ರೆಡ್ಡಿ ಅವ್ರದ್ದು ಪ್ರೀವಿಯಸ್ ಇದ್ದಿದ್ದು ಡಾಕ್ಟರ್ ಪಿ ಬಿ ಎನ್ ಪ್ರಸಾದ್ ಇಷ್ಟು ನೆನಪಿಟ್ಕೊಳ್ಳಿ ಓಕೆನಾ ಓಕೆ ವಿಲ್ ಮೂ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಹೂ ಈಸ್ ಇಂಡಿಯನ್ ಮೆನ್ಸ್ ಹಾಕಿ ಟೀಮ್ ಕೋಚ್ ಅಂತಂದರೆ ದ ಆನ್ಸರ್ ಈಸ್ ಗ್ರಾಹಮ್ ರೆಡ್ ರೀಸೆಂಟ್ಲಿ ಹ್ಯಾಸ್ ಅನೌನ್ಸ್ಡ್ ಇಸ್ ರಿಟೈರ್ಮೆಂಟ್ ಸೊ ಯಾರಪ್ಪ ಇವರು ಗ್ರಾಹಂ ರೆಡ್ ಹೀ ಈಸ್ ಆಸ್ಟ್ರೇಲಿಯನ್ ಫೀಲ್ಡ್ ಹಾಕಿ ಪ್ಲೇಯರ್ ಸೊ ಇವರು ನಮ್ಮ ಇಂಡಿಯಾಗೆ ಕೋಚಾಗಿ ಬಂದಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಸೊ ಇವ್ರದ್ದು ಕೋಚ್ ಅಂಡರಲ್ಲಿ ನಮ್ಮದು ಇಂಡಿಯನ್ ಮೆನ್ಸ್ ಹಾಕಿ ಟೀಮ್ ಬ್ರಾಂಜ್ ಮೆಡಲ್ ಗೆದ್ದಿದೆ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಸಮ್ಮರ್ ಒಲಂಪಿಕ್ಕಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಮ್ಮರ್ ಒಲಂಪಿಕ್ಕಲ್ಲಿ ಬ್ರಾಂಜ್ ಮೆಡಲ್ ಗೆದ್ದಿದೆ ನಮ್ಮ ಇಂಡಿಯಾ ಓಕೆನಾ ಸೊ ಇವ್ರಿಗಿನ ಬಿಫೋರ್ ಯಾರಿದ್ರಪ್ಪ ಸೊ ಇವರು ಟೂ ತೌಸಂಡ್ ನೈನ್ಟೀನಲ್ಲಿ ಜಾಯ್ನ್ ಆಗಿದ್ದು ಬಿಫೋರ್ ಕೋಚ್ ಯಾರಿದ್ರು ಇಂಡಿಯಾದ ಮೆನ್ಸ್ ಹಾಕಿ ಟೀಮ್ ಕೋಚ್ ಹರೇಂದ್ರ ಸಿಂಗ್ ಯಾವಾಗ ಟೂ ತೌಸಂಡ್ ಏಯ್ಟೀನಲ್ಲಿ ಇದ್ದಿದ್ದು ಇವರು ಸೊ ಇವ್ರಿಗಿನ ಬಿಫೋರ್ ಯಾರಿದ್ರು ಟೆರ್ರಿ ವಾಲ್ಶ್ ಇವರು ಟೂ ತೌಸಂಡ್ ಫೋರ್ಟೀನಲ್ಲಿ ಫಾರ್ಟೀನ್ ಟು ಏಯ್ಟೀನ್ ತನಕ ಸರ್ವ್ ಮಾಡಿದರು ನೆಕ್ಸ್ಟ್ ಏಯ್ಟೀನು ಅಗೇನ್ ನೈನ್ಟೀನಲ್ಲಿ ಮತ್ತೆ ಗ್ರಹಂ ರೇಟ್ ಜಾಯ್ನ್ ಆದರು ಸೊ ಇವ್ರಿಗಿನ ಬಿಫೋರ್ ರೆವೆಲೆಂಟ್ ಓಲ್ಡ್ ಮ್ಯಾನ್ಸ್ ಟೂ ತೌಸಂಡ್ ಥರ್ಟೀನಲ್ಲಿ ಸೊ ಇವರು ಒಂದು ವರ್ಷ ಸರ್ವ್ ಮಾಡಿದರು ಕೋಚ್ ಆಗಿ ನೆಕ್ಸ್ಟ್ ಇವ್ರು ಅಪಾಯಿಂಟ್ ಆದ ತಕ್ಷಣ ಇವರು ಫೋರ್ ಇಯರ್ಸ್ ಅಗೇನ್ ಟೂ ತೌಸಂಡ್ ಏಯ್ಟಲ್ಲಿ ಹರೇಂದ್ರ ಸಿಂಗ್ ಜಾಯ್ನ್ ಆದರು ಆ್ಯಸ್ ಅ ಕೋಚ್ ಆ್ಯಂಡ್ ನೆಕ್ಸ್ಟ್ ಗ್ರಹಂ ರೇಡ್ ಕ್ಲಿಯರ್ ಓಕೆ ಇಲ್ಲಿ ಮೂವ್ ಟು ದ ನೆಕ್ಸ್ಟ್ ಓಕೆ ಸೊ ಟಾಪ್ ಟೆನ್ ಕರೆಂಟ್ ಅಫೇರ್ಸ್ ಆಫ್ ದ ಡೇ ನೋಡಿದ್ವಿ ಪಾಯಿಂಟ್ ಮಾಡ್ತಾ ಹೋಗಿ ಒನ್ ಬೈ ಒನ್ ಈಸಿ ಆಗುತ್ತೆ ನಿಮಗೆ ನಾನು ಲಾಸ್ಟಿಗೆ ಓದಬೇಕಾದ್ರೆ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡ್ಕೋಬೇಕಾದ್ರೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಚೆನ್ನಾಗಿ ಓದಿ ಚೆನ್ನಾಗಿ ಡೂ ಡೂ ವೆಲ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು